ವಿಷ್ಣುಜಿ, ನೀವ್ ಯಾಕೆ ಯಾವಾಗಲೂ ಆ ಸರ ಮತ್ತೆ ಕಡ್ಗ ಹಾಕಿರ್ತೀರ? ಈ ಬಳೆ ಬಂದು 1980 ಬೀದರ್ ಹೋದಾಗ, ಬೀದರ್ನಲ್ಲಿ ಗುರುದ್ವಾರ ಇದೆ, ನಾನೊಂದು ಪ್ರೋಗ್ರಾಮ್ ಹೋಗಿದ್ದೆ ಅಲ್ಲಿ. ಆ ಗುರುದ್ವಾರನಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಅಲ್ಲಿ ಗುರುಗಳು ನನಗೆ ಇದು ಕೊಟ್ಟಿದ್ದರು. ಇದು ಕೊಟ್ಟು ಒಂದು ಕತ್ತಿ ಪ್ರೆಸೆಂಟ್ ಮಾಡಿದರು. 1980 ಅದು ನನ್ನ ಕೈನಲ್ಲಿದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ನಾನು ಆಮೇಲೆ ಲೆಫ್ಟ್ ಹ್ಯಾಂಡರ್. ಬೇಸಿಕಲಿ ನನಗೆ ಈ ವೇಟು ಚೇಂಜ್ ಇರೋದ್ರಿಂದ ಈಗೇನಾಗಿದೆ, ಇದು ಅನಿವಾರ್ಯ ನನಗೆ ಹಾಕ್ಕೊಳ್ಳೇಬೇಕು ನಾನು. ಯಾಕೆಂದರೆ ಇದು ಹಾಕಿದಾಗ ದ ವೇಟ್ ವಿಲ್ ಬಿ ಬ್ಯಾಲೆನ್ಸ್, ನನಗೆ ಎರಡು ಕೈಗೂ ಅದು ಬ್ಯಾಲೆನ್ಸ್ ಆಗ್ತದೆ. ಆ್ಯಂಡ್ ಅದು ಇಲ್ಲದೆ ಕಷ್ಟ ಅನ್ಸುತ್ತೆ. ಇದು 1980 ಬಂತು, ಇದು ನನ್ನ ಜೊತೆನೇ ಹೋಗುತ್ತೆ ಅಂತಲೇ ನಾನು ಹೇಳೋದು. ಯಾಕೆಂದರೆ ನನ್ನ ಅವಿಭಾಜ್ಯ ಅಂಗ ಆಗಿದೆ. ಇದಿಲ್ಲದೆ ನಾನು ಆಚೆ ಹೋಗೋ ಚಾನ್ಸಸ್ ಇಲ್ಲ. ಇದಿರಲೇಬೇಕು ನನ್ನ ಜೊತೆ. ಇದು ಇವನ್ ಫಿಲಮ್ನಲ್ಲಿ ಕೂಡ ಅದು ಹೇಳಿದೆ. ಅದೇನಾಗಿದೆ ಅಂದರೆ ಇದು ಇದೊಂಥರ ಇದೀಗ ಐಡೆಂಟಿಫಿಕೇಷನ್ ಥರ ಆಗಿಬಿಟ್ಟಿದೆ ಅದು. ಬಟ್ ಇದನ್ನು ನನಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದ ಒಂದು ಬಳೆ. ಇದು ಆ್ಯಕ್ಚುಲಿ ಪಂಜಾಬಿಗಳೇ ಹೇಳ್ತಾರೆ, ಅವರು ಒರಿಜಿನಲ್ ನಮಗೆ ಸಿಕ್ಕೋದಿಲ್ಲ, ಇದು ಎಲ್ಲಿ ಸಿಕ್ತು ನಿಮಗೆ ಅಂತ ಅವರೇ ಕೇಳ್ತಾರೆ. ನನಗೆ ನನ್ನ ಬಿಕಾಶನ ಸರ್ದಾರ್ ಫ್ರೆಂಡ್ಸ್ ಎಲ್ಲ ಎಸ್ ಎಲ್ಲಿ ಸಿಕ್ತು, ಇದು ನಮಗೆ ಸಿಕ್ಕೋದಿಲ್ಲ ಇದು. ನಾಡಿದ್ರೆ ನನ್ನ ಅದೃಷ್ಟಪ್ಪ, ಇದು ನನಗೆ ಸಿಕ್ತು ಅಂತ ಹೇಳಿ ಇಟ್ ವಾಸ್ ಆಶೀರ್ವಾದ ಮಾಡಿ ಕೊಟ್ಟಿದ್ದು. ಅದೇ ಥರ ಇದು ಬಂದು, ಇದು ನವರತ್ನ, ಇದೊಂದು ಆ್ಯಂಟಿಕ್ ಪೀಸ್, ನಮ್ಮ ಶ್ರೀಮತಿಯವ್ರಿಗೆ ಬಂತಿದ್ದು. ಇದು ಬಂದಾದಮೇಲೆ ಇದೊಂದು 3 ಎಳೆ ಇರೋದು. ಇದು ಇದರ ಬೆಲೆ ಗೆಲೆಯಲ್ಲ ನನಗೇನು ಗೊತ್ತಿಲ್ಲ. ಇದು ನಾನೇ ಹಾಕ್ತೀನಿ ಅಂತ. ಯಾಕೆ ಹಾಕ್ತೀನಿ ಅಂತಂದರೆ, ಇದು ಇಟ್ ಗಿವ್ಸ್ ಲಾಟ್ ಆಫ್ ವೈಬ್ರೇಷನ್ ಅಂತ. ಇದು ನನಗೂ ವೈಬ್ರೇಷನ್, ನನ್ನ ಜೊತೆ ಯಾರಿರ್ತಾರೋ ಅವರು, ಇಟ್ ಪಾಸಸ್ ವೈಬ್ರೇಷನ್. ಬಿಕಾಸ್ ಇದರಲ್ಲಿ ನವರತ್ನಗಳ ಕಲ್ಲುಗಳಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಕ್ತೀನಿ ಅಷ್ಟೇ. ಇದಾಗ್ತಾ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಇದು ಒಂದು ಒಳ್ಳೆ ಪರಿಸರನ ಸೃಷ್ಟಿ ಮಾಡುತ್ತೆ ಅಂತ. ಸೊ ಇದು ಹಾಕ್ಕೊಂಡ್ರೆ ನಾನು ಯೂಶ್ವಲಿ ನಂಗೆ ಸ್ವಲ್ಪ ಚಿನ್ನ ಗಿನ್ನ ಎಲ್ಲ ಅಷ್ಟು ಕಷ್ಟಿನ ಸ್ವಲ್ಪ ಒಡವೆ ಇದರಿಂದ ದೂರ ನಾನು. ಇದೊಂದೇ ಆಸೆ ಪಟ್ಟು ಹಾಕ್ಕೊಡೋದು. ಇದು ಹಾಕ್ಕೊಡೋದಾಗ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಇರೋದ್ರಿಂದ, ಒಂದು ಹಿತಕರವಾದ ಒಂದು ವಾತಾವರಣ ಇರೋದ್ರಿಂದ.